ಎಲ್ಲರಿಗೂ ನಮಸ್ಕಾರ. ಬಂಡೂರು ಕುರಿ ಸಾಕಾಣಿಕೆ ಮಾಡಿ ಒಳ್ಳೆ ಲಾಭ ಪಡ್ಕೊಳ್ರಿ. ಅದ್ರ ಸಲುವಾಗಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಬಗ್ಗೆ ಡೀಟೇಲ್ ಕೇಳಿ, ಡೀಟೇಲ್ ಹೇಳ್ತೀವಿ. ವಿಷ್ಣು ಅಂತದಾರ ಶಾಂತನೂರ್ದಾಗ, ಅದ್ರ ಬಗ್ಗೆ ಡೀಟೇಲ್ ನೋಡಿ ಯಾವ ಥರ ಮೇವುಗಳನ್ನು ತಿನ್ನಿಸ್ತಾರೆ ಅಂತೇಳಿ ನೋಡಿ. ಇದು ಸೆಣಬು, ಇದು ಅಷ್ಟೇ, ತುಂಬ ಒಳ್ಳೆ ಮೇವಿದು ಸೆಣಬು. ಇದು ಸೆಣಬು ಅಂತೀವಿ ನಮ್ಮ ಕಡೆ, ಒಂದೊಂದು ಕಡೆ ಒಂದೊಂದು ಭಾಷೆಯಲ್ಲಿ ಕರೀತಾರೆ, ಬಟ್ ಇದನ್ನು ನಾವು ಸೆಣಬು ಅಂತೀವಿ. ನೋಡಿ, ಈ ಬೌಂಡ್ರಿಯಿಂದ ಹಿಡಿದು ಈ ಈ ಇಲ್ಲಿ ಈ ಸ್ಟಾರ್ಟಿಂಗಿಂದ ಹಿಡಿದು ಅದು ಎಂಡ್ವರೆಗೂ ಸೆಣಬು. ಈ ಲೈನ್ ಫುಲ್ಲು ಸೆಣಬು. ಈ ಲೈನು ನೀವೇನು ನೋಡ್ತಾ ಇದ್ದೀರಾ ನೋಡಿ, ನಾನು ಏನು ವೀಡಿಯೋ ಮಾಡ್ತಾ ಇದ್ದೀನಿ, ಈ ಲೈನ್ ಫುಲ್ಲು ಸೆಣಬು. ಇದು ಅಷ್ಟೇ, ಎರಡು ಸಲ ಕಟ್ ಮಾಡ್ಬೋದು ಇದು ಅಷ್ಟೇ, ಮತ್ತೆ ಬೆಳೆಯಲ್ಲ, ಎರಡು ಸಲ ಮಾತ್ರ ಕಟ್ ಮಾಡ್ಬೋದು ಇದನ್ನು. ನೋಡಿ, ಈ ಬೌಂಡ್ರಿ ಎಲ್ಲ ಫುಲ್ಲು ಹಲಸಂದೆ. ಅದೇ ಮೊದಲನೇ ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಅದ್ರ ಪಕ್ಕನೇ ಸೆಣಬು ಹಾಕ್ಕೊಂಡಿದ್ದೀವಿ. ಈ ಹಲಸಂದೆಗೆ ಯಾವುದೇ ಥರದ ಔಷಧಿ ಗಿಷ್ಟಿಯನ್ನು ಹೊಡೆಯಲ್ಲ ನಾವು, ಏಕೆಂದರೆ ಔಷಧಿ ಹೊಡೆದ್ರೆ ಕೆಲವೊಂದು ಗೊತ್ತಿ ಹಾಕಿಬಿಟ್ರೆ ಅದು ಆರೋಗ್ಯಕ್ಕೆ ಹಾನಿಕರ ಅಂತಾರಲ್ಲ, ಅದರಿಂದ ಔಷಧಿ ಏನು ಹೊಡೆಯಲ್ಲ, ಅದು ಹೆಂಗೆ ಬರುತ್ತೆ ಹಂಗೆ ಕಟ್ ಮಾಡಿ ಹಾಕ್ತೀವಿ. ನೋಡಿ, ಇದು ಸೆಣಬು. ಇದು ಅಷ್ಟೇ, ತುಂಬ ಒಳ್ಳೆ ಫುಡ್ಡು ಆಡು ಕುರಿಗೆ, ತುಂಬ ಇಷ್ಟಪಟ್ಟು ತಿನ್ನುತ್ತೆ, ತುಂಬ ತುಂಬ ಇಷ್ಟಪಟ್ಟು ತಿನ್ನುತ್ತೆ ಇದನ್ನು. ಆಮೇಲೆ ಇದನ್ನು ನೋಡಿ, ಇದನ್ನು ಮುಸ್ಕಿನ ಜೋಳ ಅಂತ ಕರಿತೀವಿ ನಮ್ಮ ಕಡೆ. ಕೆಲವು ಕಡೆ ಹಲ್ಜೋಳ ಕರೀತಾರೆ, ಕೆಲವು ಕಡೆ ಮೆಕ್ಕೆಜೋಳ ಅಂತ ಕರೀತಾರೆ. ಇದನ್ನು ಮುಸ್ಕಿನ ಜೋಳ ಫುಲ್ಲು, ಈ ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿ ನೋಡಿ, ಈ ಸ್ಟಾರ್ಟಿಂಗಿಂದ ಏನಿದೆಯೋ ಇಲ್ಲಿಂದ ಹೆಂಡು ಲಾಸ್ಟ್ವರೆಗೂ ಮುಸ್ಕಿನ ಜೋಳ ಹಾಕ್ಕೊಂಡಿದ್ದೀವಿ. ಇದನ್ನು ಅಷ್ಟೇ, ನಾವು ಇದಕ್ಕೆ ಯಾವುದೇ ಥರ ಔಷಧಿ ಗಿಷ್ಟಿ ಏನು ಹೊಡೆಯಲ್ಲ, ನ್ಯಾಚುರಲಾಗಿ ಏನು ಬರುತ್ತೋ ಅದನ್ನೇ ಹಾಗೆ ಕಟ್ ಮಾಡಿ. ಇದು ಅಷ್ಟೇ, ಒಂದು 80 ಡೇಸು ಕಂಪ್ಲೀಟ್ ಆದಮೇಲೆ ಕಟ್ ಮಾಡಿ ನಾವು ಇದಕ್ಕೆ ಹಾಕ್ತೀವಿ, ಆಡು ಕುರಿಗೆ ಹಾಕ್ತೀವಿ. ಇದು ಅಷ್ಟೇ, ನಮ್ಮ ಫಾರ್ಮಲ್ಲಿ ನಾವೇ ಹಾಕ್ಕೊಂಡಿದ್ದೀವಿ ಪಾರ್ಟ್ ವೈಸ್. ಇದು ಫುಲ್ಲು ನೋಡಿ, ಇದು ಫುಲ್ಲು ಮುಸ್ಕಿನ ಜೋಳ, ಆ ಎಂಡಿಂದ ಹಿಡಿದು ಆ ಎಂಡ್ವರೆಗೂ ಮುಸ್ಕಿನ ಜೋಳ ಇದು ಇಷ್ಟು. ಆಮೇಲೆ ಸೆಂಟ್ರಲ್ಲಿ ನಾವು ಈ ಥರ ನೋಡಿ ನುಗ್ಗೆ ಗಿಡಗಳು ಹಾಕ್ಕೊಂಡಿದ್ದೀವಿ ನೋಡಿ. ಇದೆಲ್ಲ ಕಟ್ ಮಾಡಿರೋದು, ಮತ್ತೆ ನೆಕ್ಸ್ಟ್ ಬಂದಿದೆ. ಈ ಥರ ನುಗ್ಗೆ ಗಿಡಗಳನ್ನ ನಾವೇನು ಮಾಡಿದ್ದೀವಿ ಅಂದರೆ ನೋಡಿ. ಆಮೇಲೆ ಇದು ಅಷ್ಟೇ, ಇದು ಹೆಡ್ಲೂಸನ್ ಅಂತ ಹೇಳ್ಬಿಟ್ಟು ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀವಿ ನೋಡಿ. ಹೆಡ್ಲೂಸನ್ ನೋಡಿ, ಹೆಡ್ಲೂಸನ್ ನೋಡಿ, ಇದೆಲ್ಲ ಹೆಡ್ಲೂಸನ್. ಇದು ಕುದುರೆ ಮೆಂತ್ಯ ಅಂತಾರೆ. ಇದಿಷ್ಟು ಕುದುರೆ ಮೆಂತ್ಯ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಹಾಕ್ಕೊಂಡಿದ್ದೀವಿ ನೋಡಿ. ಈ ಥರ ಸೆಂಟ್ರಲ್ಲಿ ನೋಡಿ ನಮ್ಮ ಫಾರ್ಮ್. ಇದು ರೈನ್ ಗನ್, ಇದು ರೈನ್ ಗನ್, ಇದು ರೈನ್ ಗನ್ ನೋಡಿ. ಈ ಥರ ಸೆಂಟ್ರಲ್ಲಿ ಒಂದೊಂದು ನುಗ್ಗೆ ಗಿಡಗಳು ನೋಡಿ, ಇಲ್ಲಿ ಇದೆಲ್ಲ ಕಟ್ ಮಾಡಿದ್ದೀವಿ. ಅದೊಂದು ಈ ಥರ ಬದಾದಲ್ಲಿ, ಬದ ಅಂದರೆ ತೇವ್ರಿ ಅಂತೀವಿ ನಮ್ಮ ಕಡೆ, ಅಲ್ಲಿ ನುಗ್ಗೆ ಗಿಡಗಳು ಹಾಕ್ಕೊಂಡಿದ್ದೀವಿ. ಅಲ್ಲಲ್ಲಲ್ಲಲ್ಲಿ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೊಂದು ನುಗ್ಗೆ ಗಿಡಗಳು ಹಾಕ್ಕೊಂಡಿದ್ದೀವಿ. ಜೊತೆಗೆ ಮಾವಿನ ಸೊಪ್ಪು ಹಾಕ್ತೀವಿ. ಸೀಸನಲ್ಲಿ ಹಾಕಲ್ಲ, ಅನ್ ಸೀಸನಲ್ಲಿ ಮಾವಿನ ಸೊಪ್ಪು ನೋಡಿ, ಮಾವಿನ ಗಿಡಗಳು ಇದ್ದಾವೆ.